सीनियर एडवोकेट के सम्मान में गुरु वंदना कार्यक्रम का आयोजन। बीजापुर डिस्ट्रिक्ट कोर्ट परिसर में स्थित एडवोकेट्स बार एसोसिएशन समुदाय भवन में कल सीनियर एडवोकेट एम के कुलकर्णी के सम्मान में इनके जूनियर एडवोकेट्स द्वारा गुरु वंदना कार्यक्रम का आयोजन किया गया। प्रिंसिपल डिस्ट्रिक्ट एंड सेशंस जज सदानंद नायक की अध्यक्षता में हुए इस कार्यक्रम में सीनियर एडवोकेट एम के कुलकर्णी के साथ साथ इनकी पत्नी का भी सम्मान किया गया। इस कार्यक्रम में रिटायर्ड जज, डिस्ट्रिक्ट कंज्यूमर फोरम बीजापुर के प्रेसिडेंट नेलहार शरणप्पा और बीजापुर जिला अधिकारी वायस पाटिल मुख्य अतिथि के तौर पर थे मौजूद। इस अवसर पर डिस्ट्रिक्ट एडवोकेट्स बार एसोसिएशन के प्रेसिडेंट MH खासनीस, जज कल्पना कुलकर्णी, एडवोकेट मोहम्मद गौस हवालदार के अलावा कई जज और बड़ी संख्या में एडवोकेट्स थे मौजूद। ಎಲ್ಲರೂ ಗುರುವಿನ ಅವಶ್ಯಕತೆ ಇದೆ, ಆದರೆ ನಮ್ಮ ವಕೀಲರ ವೃತ್ತಿಯಲ್ಲಿ ಗುರುವಿನ ಅವಶ್ಯಕತೆ ತುಂಬಾ ಅವಶ್ಯಕ ಇದ್ದು, ಇಲ್ಲಿ ಸೀನಿಯರ್ಸ್ ಇಲ್ಲದೆ ಜೂನಿಯರ್ಸ್ ಗಳು ವೃತ್ತಿಯನ್ನು ಕಲಿಯಲು ಹಾಗೂ ಮುಂದುವರಿಸಿಕೊಂಡು ಹೋಗಲು ಅಷ್ಟು ಸುಲಭವಾಗಲ್ಲ. ನ್ಯಾಯಾಲಯದಲ್ಲಿ ಅಡ್ಜಸ್ಟ್ಮೆಂಟ್ ತಗೊಳ್ಳೋದನ್ನ ಕಲ್ತಿದ್ರೆ ಅವ್ರು ಬಹಳ ಒಳ್ಳೆಯ ವಕೀಲ
ಕಾಗಿ ಹೋಗಿದ್ದಾರೆ ಎನ್ನುವ ಆಶಯ. ಎಂಟರ್ಟೈನ್ಮೆಂಟ್ ತಗೊಳ್ಳಿಕ್ಕೆ ಸಾವಿರಾರು ಕಾರಣಗಳನ್ನು ಹುಡುಕಬೇಕಾಗ್ತದೆ. ಆದರೆ ಕೆಲವು ವಕೀಲರು ಯಾವುದೇ ತೊಂದರೆ ಇಲ್ಲದೆ ಸಾಹೇಬರಿಗೆ ಕನ್ವಿನ್ಸ್ ಮಾಡಿ ಎಂಟರ್ಟೈನ್ಮೆಂಟ್ ಒಯ್ದು ಕೊಡ್ತಾರೆ. ಹಾಗೆ ನಮ್ಮ ಗುರುಕುಲದವರು ಬಹಳ ಚೆನ್ನಾಗಿ ಅವರಿಗೆ ಎಂಟರ್ಟೈನ್ಮೆಂಟ್ ತಗೊಳ್ಳೋದನ್ನ ಕಲಿಸ್ಕೊಟ್ಟಿದ್ದಾರೆ ಎಂದು ನನಗೆ ಗೊತ್ತಾಗ್ತದೆ. ಯಾಕಂದ್ರೆ ಯಾವ ಕೇಸ್ ಅವರ ಅನುಭವ ಮತ್ತು ಅವರಿಗೆ ಇರೋ ಅದರ ಬಗ್ಗೆ ನಾಲೆಜ್ ಏನಿದೆ
ಏನೇ ಒಂದು ಹೇಳಬೇಕಂದ್ರು ಪ್ರಿಪೇರ್ನೆಸ್ ಏನಿರ್ತದಲ್ಲ ಅದು ಉಳಿದವರಿಗೆ ಎಲ್ಲರಿಗೂ ಜೂನಿಯರ್ಸ್ ಗೆ ಮಾದರಿ. ಜೂನಿಯರ್ಸ್ ಅಂದ್ರೆ ತಾವು ನಿಜವಾಗಲೂ ಬರೀ ನ್ಯಾಯವಾದಿಗಳಿಗೆ ಅಷ್ಟೇ ಅಲ್ಲ, ನಮ್ಮಂತವರಿಗೆ ಹೇಳ್ತಾರೆ, ಇಟ್ ಇನ್ಕ್ಲೂಡ್ಸ್ ಮೀ ಆಲ್ಸೋ. ಅಂದ್ರೆ ಈ ಓದುವಂತದ್ದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕಡಿಮೆ ಆಗಿದೆ. ಈ ಓದೋದು ಕಡಿಮೆ ಆಗಿರುವುದರಿಂದ ನಿಮಗೆ ಹೊಸ ಹೊಸ ಐಡಿಯಾಗಳಿಗೆ ಬರುವುದಾಗಿ ಅಥವಾ ಎಕ್ಸ್ಪ್ರೆಸಿಂಗ್ ಪವರ್ ಬರುವುದಾಗಿ ನನ್ನಷ್ಟು ತಾನೇ ಉದ್ಭವ ಆಗುವುದು. ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಇಲಾಖೆಗಳಲ್ಲಿ ಆಗ್ಬೋದು, ಆಡಳಿತದಲ್ಲಿ ಆಗ್ಬೋದು, ಮತ್ತೆ ಪ್ರೆಸೆಂಟೇಷನ್ಗಳಲ್ಲಿ ಆಗ್ಬೋದು, ಎಲ್ಲರೂ ಕಡಿಮೆ ಆಗುವುದು ನಾನು ಅಬ್ಸರ್ವ್ ಮಾಡಿದ್ದೀನಿ. ನಾವು ಸ್ವಯಂ ಎಲ್ಲ ನಡೆಸ್ತಾರೆ, ಅವರು ನಡೆಸ್ತಾರೆ, ನಾವು ನಡೆಸ್ತೀವಿ ಕೋರ್ಟ್ಗಳನ್ನ. ಹಿರಿಯರು ಕೊಡುವಂತಹ ಗೌರವ ಆ ಸ್ಥಾನಕ್ಕೆ ವ್ಯಕ್ತಿಗೆ ಕೊಡೋದು ಇಂಪಾರ್ಟೆಂಟ್ ಇರೋದಿಲ್ಲ, ನೀವು ಸ್ಥಾನಕ್ಕೆ ಗೌರವ ಕೊಡ್ತಾ ಇದ್ದೀರಿ. ಅದು ಅವರು ಪ್ರೆಸೆಂಟ್ ಮಾಡೋ ರೀತಿ, ಅವರು ಕನ್ವಿನ್ಸ್ ಮಾಡೋ ರೀತಿ, ಪ್ರತಿಯೊಂದನ್ನು ನಾವು ಪ್ರತಿಯೊಬ್ಬರು ಕಲಿಯುವಂಥದ್ದು. ಅಲ್ಲಿ ಮೇಲ್ಕೂತವರು ಕೆಳಕೂತವರು ಅಂತ ಇರೋದಿಲ್ಲ, ಅಲ್ಲಿ ಪ್ರತಿಯೊಬ್ಬರು ಕಲಿಯುವಂಥದ್ದು ಇರ್ತದೆ. ಅದಕ್ಕಾಗಿ ಅವ್ರು ಹೇಳಿದ್ರು ನಮ್ಮ ವಯಸ್ಸಿನಷ್ಟು ಅವ್ರ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾಕಂದ್ರೆ 44 ವರ್ಷ ನ್ಯಾಯವಾದಿಗಳಾಗಿ ವಿವಿಧ ನ್ಯಾಯಾಲಯಗಳಲ್ಲಿ ಇರೋ ಎಕ್ಸ್ಪೀರಿಯನ್ಸ್ ಅಂದ್ರೆ ಅವ್ರಿಗೊಂದು ಅನುಭವದ ಒಂದು ಗಂಟಿದ್ದಾನೆ. ಅದನ್ನ ನಾವು ಎಷ್ಟೆಷ್ಟು ಉಪಯೋಗ ಮಾಡಿಕೊಳ್ತೀವಿ ಅನ್ನೋದು ಬಿಟ್ಟಿದ್ದರು ನಮಗೆ ಬಿಟ್ಟಿದ್ದರು. ಜುಡೇ ರೀ ಈಗ ಆಪ್ಕೆ ಅಪ್ನೆ ಚಾನಲ್ ಬಿಜಾಪುರ್ ಸಮಯಕ್ಕೆ ಸಾಥ್.